ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಟ್ರಾವೆಲಿಂಗ್ ಅಲ್ವಾ, ಸ್ವಲ್ಪ ಸುಸ್ತಾಗಿತ್ತು, ಅದಕ್ಕೆ ಮನೆಯಲ್ಲೇ ಇದ್ಬಿಟ್ಟೆ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದೆ, ಅರ್ಚಕರು ಹೇಳಿದ್ರು ರಾತ್ರಿ ತುಂಬಾ ಹೊತ್ತು ದೇವಸ್ಥಾನದಲ್ಲೇ ಕೂತಿದ್ಯಂತೆ. ಏನಿಲ್ಲ, ಸುಮ್ಮನೆ ಹೋಗಿದ್ದೆ. ಏನಾದರೂ ಪ್ರಾಬ್ಲಮಾ? ಹಾಗೇನಿಲ್ಲ. ಬಾ ಒಳಗೆ. ಚಂದ್ರಕಾಂತ. ಅರೆ ಮಧು, ಬಾ ಬಾ. ಅಕ್ಕ ಮಧು ಬಂದಿದ್ದಾನೆ, ಕೂತ್ಕೊ ಮಧು. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಯಾವಾಗ ಬಂದೆ ಮಧು? ನಿನ್ನೆ ಮಧ್ಯಾಹ್ನ ಬಂದೆ. ಎಲ್ಲಿ ಶಮಿ ಕಾಣ್ತಿಲ್ಲ? ನಿಮ್ಮ ಕಡೆ ಬಟ್ಟೆ ಒಗಿತೆ. ಕಾಫಿ ಮಾಡ್ಕೊಡ್ಲಾ? ಬೇಡ ಶಂಭವಿ, ಈಗ ತಾನೆ ಮನೇಲಿ ಕುಡ್ಕೊಂಡು ಬಂದೆ. ಹೇಗಾಯ್ತು ಟ್ರೈನಿಂಗ್ ಮಧು? ಚೆನ್ನಾಗಾಯ್ತು. ಒಂದು ಹಂತ ಟ್ರೈನಿಂಗ್ ಮುಗೀತು, ಎರಡು ವಾರ ಬ್ರೇಕು, ಅದಕ್ಕೆ ಬಂದೆ. ನೆನ್ನೆನೇ ಬರೋಣ ಅಂದ್ಕೊಂಡೆ, ಬರೋಕ್ಕಾಗಲಿಲ್ಲ. ಸಾರಿ ಶಂಭವಿ. ಶಶಿಗೆ ಹೀಗಾಗಬಾರ್ದಾಗಿತ್ತು. ನಾನು ಮಸೂರಿಯಲ್ಲಿದ್ದಾಗ ಪೇಪರ್ನಲ್ಲಿ ನೋಡಿದೆ, ಶಶಿ ಅರೆಸ್ಟ್ ಆಗಿದ್ದು, ದೇಶಪಾಂಡೆ ಅವರು ಅರೆಸ್ಟ್ ಆಗಿದ್ದು. ತುಂಬ ಹಿಂಸೆ ಆಯಿತು ಮನಸ್ಸಿಗೆ. ಎಲ್ಲಿವರೆಗೂ ಬಂತು ಕೇಸು? ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಪ್ರಜ್ಞೆಗೆ ಬೇಲ್ ಸಿಕ್ಕಿದೆ. ದೇಶಪಾಂಡೆ ಮಾವಂಗೂ ಶಶಿಗೂ ಸಿಗಲಿಲ್ಲ ಕಣು. ಈಗ ಸೆಷನ್ಸ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ, ಬೇಲ್ ಆರ್ಡರ್ಸ್ ಇದೆ. ಜಜ್ಮೆಂಟ್ ಏನು ಬರುತ್ತೋ ಗೊತ್ತಿಲ್ಲ. ಸೋಮ ಅನ್ನೋನ್ ಸರೆಂಡರ್ ಆಗಿ ಹೇಳಿಕೆ ಕೊಟ್ಟನಂತಲ್ಲ, ನಾವುಗಳೇ ಮರ್ಡರ್ ಮಾಡಿದ್ದು ಅಂತ. ಯಾರವನು? ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ನಮ್ಮ ಶಶಿಗೆ ಪರಿಚಯ ಆದರು. ಹಿಂದೆ ಯಾವಾಗಲೋ ಬುಲೆಟ್ ಸೋಮ ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡಾಗ ದೇಶಪಾಂಡೆ ಮಾವನೇ ಅವ್ನು ತಪ್ಪಿಲ್ಲ ಅಂತ ಗೊತ್ತಾಗಿ ಶಿಕ್ಷೆನ ಕಮ್ಮಿ ಮಾಡಿಸಿದ್ರಂತೆ. ಅದಕ್ಕೆ ಆ ಕೃತಜ್ಞತೆ ನೆಪ ಮಾಡಿಕೊಂಡು ದೇಶಪಾಂಡೆ ಮಾವನ ಮನೆ ಕರ್ಕೊಂಡು ಹೋಗು ಅಂತ ಶಶಿನ ಕೇಳ್ದ. ಶಶಿನೂ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋದ. ಅವ್ರು ಆಗಾಗ ದೇಶಪಾಂಡೆ ಮಾವನ ಮನೆಗೆ ಹೋಗ್ತಿದ್ರಂತೆ ಅವ್ರನ್ನ ನೋಡೋಕ್ಕೆ ಅಂತ. ಕೊನೆಗೆ ನೋಡಿದ್ರೆ ಪೊಲೀಸ್ನವ್ರ ಹತ್ರ ಸರೆಂಡರ್ ಆಗಿ ದೇಶಪಾಂಡೆ ಮಾವನ ಮೇಲೆ, ನಮ್ಮ ಶಶಿ ಮೇಲೆ ಅವರೇ ಹೇಳಿದ್ದು ಇವರೇ ಕೊಲೆ ಮಾಡಿದ್ದು ಅಂತ. ಹೊರಗಡೆಯವ್ರನ್ನ ಜಾಸ್ತಿ ನಂಬಾರ್ದು ಅಂತ ಇದಕ್ಕೆ ಹೇಳೋದು. ನೆನ್ನೆ ಬರ್ತಿದ್ದ ಹಾಗೆ ನನಗೆ ಪರಿಚಯ ಇರೋ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಎಲ್ಲ ವಿಚಾರ ತಿಳ್ಕೊಂಡೆ. ಡಿ ಎನ್ ಎ ರಿಪೋರ್ಟ್ಗಳು ದೇಶಪಾಂಡೆ ಶಶಿಕಾಂತನೇ ಕೊಲೆ ಮಾಡಿರೋದು ಅಂತ ಹೇಳ್ತಾ ಇದೆಯಂತೆ. ಸ್ಟ್ರಾಂಗ್ ಎವಿಡೆನ್ಸ್ ಇದೆ ಅಂದರು. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ದೇವ್ರಿದ್ದಾನೆ, ನಮ್ಮ ಶಶಿ ಕೊಲೆ ಮಾಡೋನಲ್ಲ. ಸರಿ, ಅದರ ಸಾಕ್ಷಿಗಳು ಏನು ಹೇಳುತ್ತೋ ಹಾಗೆ ತಾನೇ ಕೋರ್ಟ್ ತೀರ್ಪು ಕೊಡೋದು. ನೋಡೋಣ. ಸರಿ, ನಾನೇನು ಬರ್ತೀನಿ. ಮಧು, ಮಂಗ್ಲತ್ತೆ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ನೀನು ಇಲ್ಲಿಗೆ ಬಂದಿರೋದು ಅವ್ರಿಗೆ ಗೊತ್ತಾ? ನೀನು ಇಲ್ಲಿಗೆ ಬರೋದು ಅವ್ರಿಗೆ ಅಷ್ಟು ಇಷ್ಟ ಇಲ್ಲ ಅಂತ ಕಾಣುತ್ತೆ. ಆ ವಿಚಾರ ಬಿಡು ಶಾಂಭವಿ, ನಾನೇನು ಬರ್ತೀನಿ.
ಅಮ್ಮ ಇಲ್ಲಿಗೆ ಬಂದು ಏನೇನೋ ಮಾತಾಡಿ ನಿಮಗೆಲ್ಲ ಹರ್ಟ್ ಮಾಡಿದಾಳೆ ಅಂತ ನನಗೆ ಗೊತ್ತು. ಅವಳ ಪರವಾಗಿ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ. ಸಾರಿ. ಪರವಾಗಿಲ್ಲ ಬಿಡು ಮಧು. ಥ್ಯಾಂಕ್ಸ್. ನಾನು ಇವಾಗ ಮನೆಗೆ ಹೋಗ್ತಿದ್ದೀನಿ. ಏನಾದರೂ ಬೇಕಿದ್ರೆ ಫೋನ್ ಮಾಡಿ ಬರ್ತೀನಿ. ಮೊಕದ್ದಮೆಯಲ್ಲಿ ಒಂದನೇ ಆರೋಪಿ ಕುಮಾರ್ ದೇಶಪಾಂಡೆ, ಎರಡನೇ ಆರೋಪಿ ಶಶಿಕಾಂತ್ ಶಂಕರ್ ಮೂರ್ತಿ ಇವರುಗಳ ಪರವಾಗಿ ಆರೋಪಿಗಳ ಪರ ವಕೀಲ ಸಿಎಸ್ಪಿ ಅವರು ಸೆಕ್ಷನ್ 439 ಸಿಆರ್ಪಿಸಿಯಲ್ಲಿ ಜಾಮೀನಿಗಾಗಿ ಅರ್ಜಿ ಹಾಕಿದ್ದರ ಬಗ್ಗೆ ತೀರ್ಮಾನ. ಜಾಮೀನು ಅರ್ಜಿಯ ಬಗ್ಗೆ ಪ್ರಾಸಿಕ್ಯೂಷನ್ ಮತ್ತು ಆರೋಪಿಗಳ ಪರ ವಕೀಲರ ವಾದವಿವಾದವನ್ನು ಕೇಳಿದ ನಂತರ ರೂರಲ್ ಸೆಷನ್ ಜಡ್ಜ್ ರಾಮದೇವ್ ಮಲ್ಲಿಗೆ ಕೋಟೆ ಆದ ನಾನು ಈ ಕೆಳಗಂಡಂತೆ ತೀರ್ಪು ನೀಡುತ್ತಾ ಇದ್ದೇನೆ. ಮೊಟ್ಟ ಮೊದಲು ಐದನೇ ಆರೋಪಿ ಪ್ರಜ್ಞಾ ರಾಜು ಅವರಿಗೆ ಗೌರವಾನ್ವಿತ ಮ್ಯಾಜಿಸ್ಟ್ರೇಟ್ ನೀಡಿರುವ ಜಾಮೀನನ್ನು ರದ್ದು ಮಾಡಿ ಆಕೆಯನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕೆಂದು ಪ್ರಾಸಿಕ್ಯೂಷನ್ ವಕೀಲರು ಅರ್ಜಿ ಹಾಕಿರುತ್ತಾರೆ. ನೀಡಿರುವ ಜಾಮೀನನ್ನು ವಜಾಗೊಳಿಸಲು ಮಹತ್ತರವಾದ ಕಾರಣಗಳು ಬೇಕಾಗಿರುತ್ತದೆ. ಟಿಎಸ್ಪಿ ಅವರು ಹೇಳುವಂತೆ ನೀಡಿದ್ದ ಜಾಮೀನು ರದ್ದು ಮಾಡಿ ಆಕೆಯನ್ನು ಬಂಧನಕ್ಕೆ ಒಳಪಡಿಸಲು ಅನೇಕ ನಿರ್ದಿಷ್ಟ ಕಾರಣಗಳು ಬೇಕಾಗುತ್ತವೆ. ಪ್ರಜ್ಞಾ ರಾಜು ಜಾಮೀನು ನೀಡಿದ ನಂತರ ತನಿಖೆಗೆ ಅಡ್ಡಿಪಡಿಸಿರುವ ಬಗ್ಗೆಯಾಗಲಿ, ಕಾನೂನಿನ ವ್ಯಾಪ್ತಿಯಿಂದ ಓಡಿ ಹೋಗಲು ಯತ್ನಿಸುವ ಬಗ್ಗೆಯಾಗಲಿ, ಸಾಕ್ಷಿಗಳನ್ನು ಹೆದರಿಸಿದ ಬಗ್ಗೆಯಾಗಲಿ ಪ್ರಾಸಿಕ್ಯೂಷನ್ ಅವರು ವಿಶಿಷ್ಟ ಸಾಕ್ಷ್ಯಾಧಾರಗಳನ್ನು ಒದಗಿಸಬೇಕಾಗುತ್ತದೆ. ಪ್ರಾಸಿಕ್ಯೂಷನ್ ಅವರು ಯಾವುದೇ ಕಾರಣ ನೀಡದೆ ವಿಶಿಷ್ಟ ಸಾಕ್ಷ್ಯಾಧಾರಗಳನ್ನು ಒದಗಿಸದೆ ಬರಡು ಅರ್ಜಿಯೊಂದನ್ನು ನೀಡಿ ಆಕೆಯ ಜಾಮೀನು ರದ್ದು ಮಾಡಬೇಕೆಂದು ಕೇಳಿರುತ್ತಾರೆ. ಆಕೆಯ ಜಾಮೀನು ರದ್ದು ಮಾಡುವುದರಿಂದ ಪ್ರಾಸಿಕ್ಯೂಷನ್ಗೆ ಯಾವುದೇ ಅನುಕೂಲ ಕಾಣಿಸುವುದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಜಾಮೀನು ನೀಡುವುದು ಕಡ್ಡಾಯ. ಸೆಕ್ಷನ್ 437ರಲ್ಲಿ ಮೇ ಎಂದು ಹೇಳಿರುವುದನ್ನು ಶೆಲ್ ಎಂದು ಗ್ರಹಿಸಬೇಕೆಂದು ಸ್ಟೇಟ್ ಆಫ್ UP ವರ್ಸಸ್ ಶಕುಂತಲಾದೇವಿ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟು ಸ್ಪಷ್ಟವಾಗಿ ಹೇಳುತ್ತದೆ. ಈ ಎಲ್ಲ ಕಾರಣಗಳಿಂದ ಐದನೇ ಆರೋಪಿ ಪ್ರಜ್ಞಾ ರಾಜುವಿನ ಜಾಮೀನು ರದ್ದುಪಡಿಸಲು ಪ್ರಾಸಿಕ್ಯೂಷನ್ ಅವರು ಹಾಕಿರುವ ಈ ಅರ್ಜಿಯನ್ನು ವಜಾಗೊಳಿಸುತ್ತಿದ್ದೇನೆ. ಮತ್ತು ಪ್ರಜ್ಞಾ ರಾಜುವಿಗೆ ಮ್ಯಾಜಿಸ್ಟ್ರೇಟ್ ನೀಡಿರುವ ಜಾಮೀನು ಅದೇ ಷರತ್ತುಗಳೊಂದಿಗೆ ಮುಂದುವರಿಯುತ್ತದೆ. ಈಗ A2 ಶಶಿಕಾಂತ್ ಬಗ್ಗೆ ಬರೋಣ. ಪ್ರಾಸಿಕ್ಯೂಷನ್ ಪರ ವಕೀಲರಾದ ದಯಾಶಂಕರ್ ಪಾಟೀಲ್ರು ಶಶಿಕಾಂತ್ಗೆ A3 ಬುಲೆಟ್ ಸೋಮ, A4 ಭೋಜನಂತಹ ಅಪರಾಧಿಗಳ ಜೊತೆ ವ್ಯವಹಾರ ಮತ್ತು ಸ್ನೇಹವಿರುತ್ತದೆ, ಆದ್ದರಿಂದ ಶಶಿಕಾಂತ್ ಕೂಡ ರೌಡಿ ಮತ್ತು ಕ್ರಿಮಿನಲ್ ಆಗಿದ್ದು ಆತನನ್ನು ಜಾಮೀನಿನ ಮೇಲೆ ಬಿಟ್ಟರೆ ಸಾಕ್ಷಿಗಳನ್ನು ಹೆದರಿಸಬಹುದು ಎಂದು ಹೇಳಿರುತ್ತಾರೆ. ಒಬ್ಬ ಅಪರಾಧಿಯ ಜೊತೆ ವ್ಯವಹಾರವನ್ನು ಕೆಲವು ದಿನಗಳ ಪರಿಚಯವನ್ನು ಇಟ್ಟುಕೊಂಡ ಮಾತ್ರಕ್ಕೆ ವ್ಯಕ್ತಿಯೊಬ್ಬನನ್ನು ರೌಡಿ ಎಂದು ಅಪರಾಧಿ ಎಂದು ಪರಿಗಣಿಸಲಾಗುವುದಿಲ್ಲ. ಈ ರೀತಿಯ ಕಾರಣಗಳನ್ನು ಒಪ್ಪಿಕೊಳ್ಳುವುದಾದರೆ ಸಮಾಜದಲ್ಲಿರುವ ಅರ್ಧ ಭಾಗ ಜನರನ್ನು ರೌಡಿಗಳೆಂದು ಕ್ರಿಮಿನಲ್ಗಳೆಂದು ನಾವು ಭಾವಿಸಬೇಕಾಗುತ್ತದೆ. ಇಂಥ ತರ್ಕ ಹಾಸ್ಯಾಸ್ಪದವಾಗುತ್ತದೆ. ಪ್ರಾಸಿಕ್ಯೂಷನ್ನ ಈ ವಾದವನ್ನು ಒಪ್ಪಲು ಸಾಧ್ಯವಿಲ್ಲ. ಅಂತೆಯೇ ಶಶಿಕಾಂತ್ ಸಾಕ್ಷಿಗಳನ್ನು ಎದುರಿಸಬಹುದೆಂಬ ಭೀತಿಯನ್ನು ವ್ಯಕ್ತಪಡಿಸಿರುವ ಪ್ರಾಸಿಕ್ಯೂಷನ್ ವಕೀಲರ ವಾದಕ್ಕೆ ಆಧಾರವಿರುವುದಿಲ್ಲ. TSP ಅವರು ಹೇಳಿರುವಂತೆ ಈ ಹಿಂದೆ ಶಶಿಕಾಂತ್ಗೆ ಯಾವುದೇ ಕ್ರಿಮಿನಲ್ ಅಪರಾಧದ ಹಿನ್ನೆಲೆ ಇರುವುದಿಲ್ಲ. ಆ ಹುಡುಗ ಕೆಳಮಧ್ಯಮ ವರ್ಗಕ್ಕೆ ಸೇರಿದ್ದು ಈ ಎಲ್ಲ ಪ್ರಸಂಗದಿಂದ ಭಯಭೀತನಾದಂತೆ ಕಾಣುತ್ತಾನೆ. ಸಂಗೀತಗಾರನಾಗಿರುವ ಆತ ರೌಡಿಯಂತೆ ಸಾಕ್ಷಿಗಳನ್ನು ಹೆದರಿಸುತ್ತಾನೆಂದು ನಂಬಲು ಖಂಡಿತ ಸಾಧ್ಯವಿಲ್ಲ. ಕಲಾವಿದರ ಮನಸ್ಸು, ಸಮಾಜಘಾತಕ ಶಕ್ತಿಗಳ ಮನಸ್ಸು ಬೇರೆ ಬೇರೆ ರೀತಿಯಾಗಿರುತ್ತದೆ. TSP ಅವರು ಹೇಳಿರುವಂತೆ ಬೇಲ್ ಇಸ್ ದಿ ರೂಲ್ ನಾಟ್ ಜೈಲ್ ಎನ್ನುವುದು ಸತ್ಯ. ಮನುಷ್ಯನನ್ನು ಅನಗತ್ಯ ಬಂಧನಗಳಿಗೆ ಒಳಪಡಿಸುವುದು ನಾಗರಿಕ ಸಮಾಜಕ್ಕೆ ತಕ್ಕುದ್ದಲ್ಲ. ಮ್ಯಾಜಿಸ್ಟ್ರೇಟ್ರು ಆ ಕೋರ್ಟಿನಲ್ಲಿ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದರೆಂಬುದು ಇಲ್ಲಿ ಜಾಮೀನು ನೀಡದೇ ಇರುವುದಕ್ಕೆ ಕಾರಣವಲ್ಲ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಜಾಮೀನು ನೀಡಲು 437ನೇ ಸೆಕ್ಷನ್ನಲ್ಲಿರುವ ಅಧಿಕಾರಕ್ಕಿಂತ ಅತಿ ಹೆಚ್ಚು ಅಧಿಕಾರ ಸೆಷನ್ಸ್ ಕೋರ್ಟ್ಗಳಿಗೆ 439ನೇ ಸೆಕ್ಷನ್ನಲ್ಲಿ ಇರುತ್ತದೆ. ಜೊತೆಗೆ CSP ಅವರು ಹೇಳಿರುವಂತೆ ಆರೋಪಿ 2 ಶಶಿಕಾಂತನಿಗೆ ಈ ಕೊಲೆಯಲ್ಲಿ ಯಾವುದೇ ಮೋಟಿವ್ ಇರುವಂತೆ ಕಾಣುವುದಿಲ್ಲ.
ಈ ಹಂತದಲ್ಲಿ ಮೋಟಿವ್ ಬಗ್ಗೆ ಚರ್ಚೆ ಮಾಡಲು ಸಾಧ್ಯವಿಲ್ಲವಾದರೂ ಮೇಲ್ನೋಟಕ್ಕೆ ಆ ರೀತಿ ಗೋಚರವಾಗುತ್ತದೆ. ದೇಶಪಾಂಡೆ ಅವರ ಆಪ್ತ ಕಾರ್ಯದರ್ಶಿಯಾಗಿದ್ದ ಒಂದೇ ಕಾರಣಕ್ಕೆ ಈತನನ್ನ ಕೊಲೆಗಾರ ಎಂಬಂತೆ ಸಂದೇಹಿಸಲು ಕಾರಣವಿಲ್ಲ ಎಂಬುದು ವಿಚಾರಣೆಯ ನಂತರ ಗೊತ್ತಾಗಬೇಕಾದ ವಿಚಾರವಾದರೂ ಸಹ ಈಗ ಮೇಲ್ನೋಟಕ್ಕೆ ಹಾಗೆ ಅನ್ನಿಸುತ್ತದೆ. ಹೀಗಾಗಿ ಎರಡನೇ ಆರೋಪಿ ಶಶಿಕಾಂತ್ ಅವರನ್ನು 50,000 ವೈಯಕ್ತಿಕ ಮುಚ್ಚಳಿಕೆ ಮತ್ತು ಒಬ್ಬ ಜಾಮೀನದಾರನ ಶೂರಿಟಿ ಬಾಂಡ್ ಮೇಲೆ ಜಾಮೀನಿನ ಮೇಲೆ ಬಿಡುಗಡೆ ಮಾಡುತ್ತಿದ್ದೇನೆ. ಇನ್ನು ಮೊದಲನೇ ಆರೋಪಿ ಕುಮಾರ್ ದೇಶಪಾಂಡೆಯವರ ಬಗ್ಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಜಾಮೀನು ನಿರಾಕರಿಸಿರುವುದರಿಂದ ಇಲ್ಲಿಯೂ ಕೂಡ ಜಾಮೀನು ನಿರಾಕರಿಸಬೇಕೆಂದು ಪ್ರಾಸಿಕ್ಯೂಷನ್ ಪರ ವಕೀಲರ ವಾದ ಅರ್ಥಹೀನವಾದದ್ದು. ಈಗ ತನಿಖೆ ಮುಗಿದಿರುವುದರಿಂದ ಆರೋಪಿಗಳು ಜಾಮೀನು ಕೇಳುವುದಕ್ಕೆ ಹೆಚ್ಚು ಕಾರಣಗಳಿರುತ್ತವೆ. ಜೊತೆಗೆ ಪ್ರಾಸಿಕ್ಯೂಷನ್ ವಕೀಲರು ಹೇಳಿದಂತೆ ಮೊದಲನೇ ಆರೋಪಿ ದೇಶಪಾಂಡೆ ಅವರು ಕಾನೂನಿನ ಕೈಗೆಳಗಿಂದ ತಪ್ಪಿಸಿಕೊಳ್ಳಲು ದೇಶ ಬಿಟ್ಟು ಓಡಿ ಹೋಗುತ್ತಾರೆ ಎಂಬುದಾಗಲಿ ಎಲ್ಲಿಯಾದರೂ ಅಡಗಿ ಕುಳಿತುಕೊಳ್ಳುತ್ತಾರೆ ಎಂಬುದಾಗಲಿ ನಂಬಲು ಸಾಧ್ಯವಿಲ್ಲದಂಥ ಮಾತುಗಳು. ದೇಶಪಾಂಡೆ ಅವರು ಗೌರವಾನ್ವಿತ ನ್ಯಾಯಾಧೀಶರಾಗಿದ್ದವರು. ಅವರು ಈ ರೀತಿ ಓಡಿ ಹೋಗುತ್ತಾರೆ ಎಂಬುದನ್ನು ಊಹಿಸಲೂ ಸಾಧ್ಯವಿಲ್ಲ. ದೇಶಪಾಂಡೆ ಅವರು ಅಳಿಯನ ಕೊಲೆ ಮಾಡಿರುವುದು ಮೇಲ್ನೋಟಕ್ಕೆ ಗೋಚರವಾಗಿರುವುದರಿಂದ ಅಂತಹ ಹೇಯಕೃತ್ಯ ಮಾಡಿರುವ ದೇಶಪಾಂಡೆಯವರಿಗೆ ಜಾಮೀನು ನೀಡಬಾರದೆಂದು ಪ್ರಾಸಿಕ್ಯೂಷನ್ ವಾದವನ್ನು ಒಪ್ಪಲು ಸಾಧ್ಯವಿಲ್ಲ. ಸೆಕ್ಷನ್ 437ರಲ್ಲಿ ಅಂಥ ನಿಲುವನ್ನು ಮ್ಯಾಜಿಸ್ಟ್ರೇಟರು ತೆಗೆದುಕೊಳ್ಳಬಹುದೇ ವಿನಃ ಈ ಸೆಷನ್ಸ್ ನ್ಯಾಯಾಲಯವಲ್ಲ. ಇಲ್ಲಿ ಮೇಲುನೋಟಕ್ಕೆ ಗೋಚರಿಸುವ ಅಪರಾಧ ಲೆಕ್ಕಕ್ಕೆ ಬರುವುದಿಲ್ಲ. ಹಾಗಾಗಿ ಈ ಕಾರಣಕ್ಕಾಗಿ ಜಾಮೀನು ನೀಡಬಾರದೆಂಬ ಪ್ರಾಸಿಕ್ಯೂಷನ್ನವರ ಈ ವಾದವನ್ನು ಈ ನ್ಯಾಯಾಲಯ ತಳ್ಳಿಹಾಕುತ್ತದೆ. ಆದರೆ ಕೆಲವು ವಿಚಾರಗಳನ್ನು ನಾನು ಸ್ಪಷ್ಟಪಡಿಸಬಯಸುತ್ತೇನೆ. ಮೊದಲನೇ ಆರೋಪಿ ದೇಶಪಾಂಡೆಯವರು ಜಡ್ಜ್ ಆಗಿದ್ದು ಆಯೋಗದ ಮುಖ್ಯಸ್ಥರಾಗಿಯೂ ಗೌರವಾನ್ವಿತ ಸ್ಥಾನದಲ್ಲಿ ಇದ್ದುದರಿಂದ ಅವರಿಗೆ ಜಾಮೀನು ನೀಡಬೇಕೆಂಬ CSP ಅವರ ವಾದವನ್ನು ಒಪ್ಪಲು ಸಾಧ್ಯವಿಲ್ಲ. ಮುಂದೆ ಅತ್ಯಂತ ಪ್ರಭಾವಶಾಲಿಯಾಗಬಲ್ಲ ವ್ಯಕ್ತಿಯೊಬ್ಬರ ಬೆದರಿಕೆಗೆ ಹೆದರಿ ಸಾಕ್ಷಿಗಳು ಈ ಪ್ರಕರಣದಲ್ಲಿ ಸತ್ಯ ಹೇಳದೇ ಇರುವ ಸಂಭವ ಹೆಚ್ಚಾಗಿ ಕಾಣುತ್ತದೆ. ಇದರಿಂದಾಗಿ ತನಿಖೆ ಮತ್ತು ನ್ಯಾಯ ಪ್ರದಾನ ಎರಡೂ ವಿಫಲವಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಇವರಿಗೆ ಜಾಮೀನು ನೀಡುವುದು ನೀಡದೇ ಇರುವುದಕ್ಕಿಂತ ಹೆಚ್ಚು ಅಪಾಯಕಾರಿಯಾಗಿರುತ್ತದೆ. ತಿಗುಲ್ ಸಿಂಗ್ ಗೈಟ್ ವರ್ಸಸ್ ಸ್ಟೇಟ್ ಆಫ್ ಅಸ್ಸಾಂನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವಂತೆ ದ ಕೋರ್ಟ್ ಹ್ಯಾಸ್ ಟು ಕೀಪ್ ಎ ಬ್ಯಾಲೆನ್ಸ್ ಬಿಟ್ವೀನ್ ದ ರೈಟ್ ಆಫ್ ಲಿಬರ್ಟಿ ಆಫ್ ದಿ ಅಕ್ಯೂಸ್ಡ್ ಅಂಡ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್. ಈ ನ್ಯಾಯಾಲಯಕ್ಕೆ 439ನೇ ಸೆಕ್ಷನ್ನಲ್ಲಿ ಅತಿ ಹೆಚ್ಚು ಅಧಿಕಾರವಿದೆ ಎಂಬುದು ನಿಜವಾದರೂ ಜೋಗ್ಲೇಕರ್ ವರ್ಸಸ್ ಸ್ಟೇಟ್ ಆಫ್ UP ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿರುವಂತೆ ಸೆಷನ್ ಜಡ್ಜ್ ಇನ್ ಗ್ರ್ಯಾಂಟಿಂಗ್ ಬೈಲ್ ಅನ್ಡೌಟೆಡ್ಲಿ ಹ್ಯಾಸ್ ಪವರ್ ಅಂಡರ್ ಸೆಕ್ಷನ್ 439 ಟು ರಿಲೀಸ್ ಎನಿಬಡಿ ಆನ್ ಬೈಲ್, ಬಟ್ ದಟ್ ಪವರ್ ಈಸ್ ಟು ಬಿ ಯೂಸ್ ನಾಟ್ ಎಸ್ ಎ ಜನರಲ್ ರೂಲ್ ಬಟ್ ಓನ್ಲಿ ಇನ್ ಎಕ್ಸೆಪ್ಷನಲ್ ಕೇಸಸ್. ಅದು ಜನರಲ್ ರೂಲ್ ಅಲ್ಲ. ಹಾಗಾಗಿ ಮೇಲೆ ಹೇಳಿದ ಎಲ್ಲ ಕಾರಣಗಳಿಗಾಗಿ ಸೆಕ್ಷನ್ 439ರ ದೇಶಪಾಂಡೆ ಅವರ ಪರವಾಗಿ ಸಲ್ಲಿಸಿರುವ ಜಾಮೀನು ಅರ್ಜಿಯನ್ನು ವಜಾ ಮಾಡುತ್ತಿದ್ದೇನೆ. ಈ ಮೊಕದ್ದಮೆಯನ್ನು ನಾನು ಕೇವಲ 1 ತಿಂಗಳಲ್ಲಿ ಮುಗಿಸಬೇಕೆಂಬ ಅಪೇಕ್ಷೆಯನ್ನು ಇಟ್ಟುಕೊಂಡಿರುವುದರಿಂದ ದೇಶಪಾಂಡೆಯವರು ನಿಜವಾಗಿಯೂ ನಿರಪರಾಧಿಯಾಗಿದ್ದ ಪಕ್ಷದಲ್ಲಿ ಹೆಚ್ಚು ಕಾಲ ಬಂಧನದಲ್ಲಿರಬೇಕೆಂದು ಆತಂಕ ಇಟ್ಟುಕೊಳ್ಳಬೇಕಾದ ಅಗತ್ಯವಿಲ್ಲವೆಂದು ತಿಳಿಸಬಯಸುತ್ತೇನೆ. ಅಬ್ಬಾ, ಅಂತೂ ಸುದೀರ್ಘವಾದ ವಾದ ವಿವಾದಗಳ ನಂತರ ಕೋರ್ಟಲ್ಲಿ ಕೊನೆಗೂ ಶಶಿಕಾಂತ್ ಶಂಕರ್ ಮೂರ್ತಿಗೆ ಬೇಲ್ ಸಿಕ್ಬಿಡ್ತು. ಶಶಿ, ಮಧು ಯಾವಾಗ ಬಂದೆ? ಮೊನ್ನೆನೇ ಬಂದೆ ಕಣ. ಟ್ರೈನಿಂಗ್ ಎರಡು ವಾರ ಬ್ರೇಕ್ ಇತ್ತು, ಹಾಗಾಗಿ ಬಂದೆ. ಬೇಲ್ ಸಿಕ್ತಾ? ಸಿಗದಿದ್ರೆ ಮನೆಗೆ ಬರ್ತೀನ. ಶಶಿ ಹೋಗು, ಮೊದಲು ಸ್ನಾನ ಮಾಡ್ಕೊಂಡು ಬಾ. ಒಂದ್ ನಿಮಿಷ, ಸ್ನಾನ ಮಾಡ್ಕೊಂಡು ಬರ್ತೀನಿ ಮಧು.
ಇಳಿದೋಗಿದ್ದಾನೆ ಶಶಿ. ಸಂಕಟ ಆಗತ್ತೆ ಮಧು, ಅವನ ಪರಿಸ್ಥಿತಿ ನೋಡಿದ್ರೆ. ಎಷ್ಟು ತಮಾಷೆ ಮಾಡ್ಕೊಂಡಿರ್ತಿದ್ದ, ಕೋರ್ಟ್ ಖರ್ಚಿಗೆಲ್ಲ ದುಡ್ಗೇನ್ ಮಾಡಿದ್ರೆ? ನಿವೇದಿತ ಮನೆಯವ್ರು ಸ್ವಲ್ಪ ಕೊಟ್ರು ಮಧು, ಚಂದ್ರಕಾಂತನೂ ಸ್ವಲ್ಪ ಕೊಟ್ಟ, ಸದ್ಯಕ್ಕೆ ಸಾಕಾಯ್ತು. ನೀನು ಇಲ್ಲಿಂದ ಹೋದ್ಮೇಲೆ ಶಶಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಶುರು ಮಾಡ್ದ, ಒಂದೆರಡು ಪ್ರಾಪರ್ಟಿ ಮಾರಿದ ದುಡ್ಡಿತ್ತು, ಹಾಗಾಗಿ ಏನು ತೊಂದರೆ ಆಗಲಿಲ್ಲ. ಶಾಂಭವಿ, ಕೇಸ್ಗೇನಾದರೂ ದುಡ್ಡು ಬೇಕು ಅಂದರೆ ಕೇಳು, ಬಡ್ಡಿಗೆ ಸಾಲ ತಗೊಳ್ಳೋದು ಅದು ಇದು ಏನು ಮಾಡೋಕ್ಕೆ ಹೋಗ್ಬೇಡಿ. ಸರಿ ಮಧು. ಮಾಲ್ತಿಯಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಶಶಿ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬರಕ್ಕೆ. ಶಶಿ, ಮೊದಲು ದೇವ್ರ ದೀಪ ಹಚ್ಚಪ್ಪ. ಸರಿ. ಸಾಮಗಾನ ವಿನೋದಾಯ ಸಾಧುರಂ ನಿವಾಸಿನೇ ಮಮ ಹೃದಯ ನಿವಾಸಾಯ ಶಂಭವೇ ಶಿವ ಶಂಭವೇ ತಾರಯ ಮಾಂ ಸಂಸಾರ ಸಾಗರ ಸಚ್ಚಿದಾನಂದಮೂರ್ತಯೇ ಸಚ್ಚಿದಾನಂದಮೂರ್ತಯೇ. ನನ್ನ ಸಂಸಾರ ಅನ್ನೋ ಕಲ್ಪನೆ ಬಿಟ್ಟಮೇಲೆ ಅಸಹಾಯಕ ಹೆಣ್ಣುಮಕ್ಕಳು, ನೊಂದೋರು ಎಲ್ಲರೂ ನನ್ನೋರು ಅನ್ಸೋಕ್ಕೆ ಶುರುವಾಗಿದ್ದಾರೆ. ನಾನೀಗ ಒಂಟಿ ಅಲ್ವೇ ಅಲ್ಲ ಕೃಷ್ಣ. ನಾನು ನಿನ್ನಷ್ಟು ದೊಡ್ಡವನ್ನೆಲ್ಲ ಮಾಡಬೇಕಾ? ನಾನೊಬ್ಬ ಸಾಮಾನ್ಯ ಮನುಷ್ಯ, ನನಗೆ ಸಾಮಾನ್ಯರ ತರಹ ಸುಖ ಅನ್ನೋ ಸುಖ ಅಷ್ಟೇ, ದುಃಖ ಅನ್ನೋ ದುಃಖ ಅಷ್ಟೇ. ನಾನು ಅಮ್ಮ ಇಲ್ಲದೆ, ನೀನಿಲ್ಲದೆ, ಮಗು ಇಲ್ಲದೆ ಒಂಟಿಯಾಗಿ ಹಾಕಿ ಬದುಕಿನ ಹೇಳು ಮಾಡಬೇಕಾ? ಕೋಟರ್ ಮಗುನ ನಿಮಗೆ ಕೊಡ್ತಾರಂತೆ, ಅದಕ್ಕೆ ನಾನು ಪರೀಕ್ಷಿತ್ನ ನಿಮಗೆ ಬಿಟ್ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ವಾಪಸ್ ಕೇಳಲ್ಲ, ಒಂಟಿತನ ಸಹಿಸ್ಕೊಳ್ಳೋದು ನನಗಿಂತ ನಿಮಗೆ ಕಷ್ಟ ಅಂತ ನನಗೆ ಗೊತ್ತು. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಮತ್ತೆ ನೀನು ಹೇಳಿದ್ನಲ್ಲ, ಪ್ರಪಂಚದಲ್ಲಿ ನನಗೆ ಕೋಟಿ ಕೋಟಿ ಬಂಧುಗಳಿದ್ದಾರೆ ಅಂತ. ಈ ಬದುಕಲ್ಲಿ ನಾನು ನಿನ್ನ ಮತ್ತೆ ನೋಡೋಕ್ಕಾಗಲ್ವಾ? ಯಾಕೆ ನೋಡೋಕ್ಕಾಗಲ್ಲ? ಒಟ್ಟಿಗೆ ಪ್ರಯಾಣ ಮಾಡೋಣ ಕೃಷ್ಣ. ಆದರೆ ರೈಲಿನಲ್ಲಿ ಈ ರೈಲಿನ ಹಳಿಗಳ ಥರ ಯಾವತ್ತೂ ಸಮಾನಾಂತರವಾಗಿ ಮುಟ್ಕೊಳ್ಳದೆ ನಾನೇ ಬೇರೆ, ನೀವೇ ಬೇರೆ. ಮಾಯಾ ಮೃಗ ಮಾಯಾ ಮೃಗವೇ.